ನಮ್ಮ ಇತಿಹಾಸವನ್ನ ನಾವು ಈ ರೀತಿ ನೋಡಿದ್ವಿ ಅಂತಂದ್ರೆ ವಿ ಆಲ್ ಆರ್ ಒನ್. ವಾಲ್ಮೀಕಿ ಅಂದ್ರೆ ಹೊಲೆಯ ಅಂತಂದ್ರೆ ಮಾಧವ, ಸಾಧು ಅಂದ್ರೆ ಮಾಧವ. ಇನ್ನು 108 ಕಮ್ಯುನಿಟಿಗಳ ಬಗ್ಗೆ ನಾನು ಮಾತಾಡ್ತೀನಿ. ಎಲ್ಲ ಕಮ್ಯುನಿಟಿಗಳು ಎಲ್ಲಿ ಹೋಗಿ ಜಾಯ್ನ್ ಆಗ್ತಾವ ಅಂತ ನಾನು ಹೇಳ್ತೀನಿ. ಇವಾಗ ನಾನು ಹೇಳೋದಕ್ಕಿಂತ ಮೊದಲು ಅವ್ರಿಗೆ ಒಂದು ಕ್ವಶನ್ ಕೇಳೋದಲ್ಲ, ಹೇಳ್ರಿ ಸರ್. ಈಗ ನಾ ಇತಿಹಾಸ ಹೇಳಿದ್ ಸಾಕು, ಯಾಕಂದ್ರೆ ಇದು ಬಹಳ ದೊಡ್ಡದೈತಿ. ಬಹಳಷ್ಟು ವಿಷಯಗಳು ಇದೇ ತರ ನಾನು ಅದಾವು, ಅವೆಲ್ಲ ಎವಿಡೆನ್ಸ್ ಗಳು ಅಷ್ಟೇ. ಫಾರ್ ಎಕ್ಸಾಂಪಲ್, ಇನ್ನೊಂದು ಮಾತು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೆಯಲಾಗಿರುವಂತಹ ಯಾವುದೇ ಬ್ರಿಟಿಷ್ ಕಾಲದ ಗೆಜೆಟಿಯರ್ ತಗೊಳ್ರಿ, ಯಾವುದೇ ಗೆಜೆಟಿಯರ್ ತಗೊಳ್ರಿ, ಧಾರವಾಡ ಗೆಜೆಟಿಯರ್, ಬೆಳಗಾವಿ ಗೆಜೆಟಿಯರ್, ಕಾರವಾರ ಗೆಜೆಟಿಯರ್, ಮೈಸೂರು ಗೆಜೆಟಿಯರ್, ಯಾವ್ದಾದ್ರೂ ಗೆಜೆಟಿಯರ್ ತಗೊಳ್ರಿ. ಇಟ್ ಶುಡ್ ಹ್ಯಾವ್ ಓನ್ಲಿ ಕಂಡೀಷನ್ ಅಂದ್ರೆ ಇಟ್ ಶುಡ್ ಹ್ಯಾವ್ ಬೀನ್ ರಿಟರ್ನ್ ಬೈ ಅ ಬ್ರಿಟಿಷ್ ಆಫೀಸರ್ ಅಷ್ಟೇ. ಕಾರವಾರದ ಗೆಜೆಟಿಯರ್ ಅನ್ನ ಬರೆಯುವಾಗ ಜೇಮ್ಸ್ ಕ್ಯಾಂಪ್ ಬೆಲ್ ಹೇಳ್ತಾನೆ, ಹೊಲೆಯರ ಬಗ್ಗೆ ಮಾತಾಡುವಾಗ, ಹೊಲೆಯರ್ಸ್ ವೇರ್ ದ ಅರ್ಲಿ ರೂಲರ್ಸ್ ಆಫ್ ಕರ್ನಾಟಕ, ದೇ ವೇರ್ ಕಾಲ್ಡ್ ರಾಣಾಸ್ ಅಂಡ್ ದೇ ವೇರ್ ಲಾರ್ಡ್ಸ್ ಆಫ್ ದ ಕೋಸ್ಟಲ್ ಕರ್ನಾಟಕ ಅಂತ ಹೇಳ್ತಾರೆ. ಧಾರವಾಡ ಗೆಜೆಟಿಯರ್ ಬರೆಯುವಾಗ ಚಲುವಾದೀಸ್ ವೇರ್ ಕಿಂಗ್ಸ್ ಆಫ್ ಇಂಡಿಯಾ ಅಂತ ಬರೀತಾರೆ. ಧಾರವಾಡ ಗೆಜೆಟಿಯರ್ ಇಂಗ್ಲಿಷ್ ಅಲ್ಲಿ ಇದೆ. ಮೈಸೂರು ಗೆಜೆಟಿಯರ್ ಅನ್ನ ಬರೆಯುವಾಗ ಬಿ ಎಲ್ ರೈಸ್ ಹೇಳ್ತಾನೆ, ಹೊಲೆಯರ್ಸ್ ವೇರ್ ರೂಲಿಂಗ್ ಎವ್ರಿ ಇಂಚ್ ಆಫ್ ದ ಲ್ಯಾಂಡ್ ಅಂತ ಹೇಳ್ತಾನೆ. ಗುಸ್ತಾವ್ ಒಪರ್ತು ತನ್ನ ದಿ ಡ್ರಾವಿಡಿಯನ್ಸ್ ಅನ್ನೋ ಪುಸ್ತಕದಲ್ಲಿ ಮಾಳವಾಸ್, ಮಲ್ಲಾಸ್, ಮಾಲಾಸ್, ಮೊಹಸ್, ಹೊಲೆಯಾಸ್, ಪಲ್ಲಾಸ್, ಮಾದಿಗಾಸ್, ಚಕ್ಕಲಿಯನ್ಸ್, ಪುಲಯಾರ್, ಪಲ್ಲೀಸ್, ಆಲ್ ದೀಸ್ ಕಮ್ಯುನಿಟೀಸ್ ಆರ್ ಒನ್ ಅಂಡ್ ಆಲ್ ದೀಸ್ ವೇರ್ ರೂಲಿಂಗ್ ಎವ್ರಿ ಇಂಚ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ. ಅಂಡ್ ಮಾಳ ಅಂದ್ರೆ ಒಂದೇ, ಮಾಳ ಅನ್ನುವಂಥ ಪದ ಮಾರ ಅಂತ ಆಯ್ತು, ಮಾರ ಅನ್ನುವಂಥ ಪದ ಭಾರ ಅಂತ ಆಯ್ತು, ಭಾರ ಅನ್ನುವಂಥ ಜನಾಂಗದಿದ್ದೆ ಭಾರತಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅಂಡ್ ಭಾರ ಭಾರತ ದೇಶ ಅನ್ನುವಂಥ ಪದದಲ್ಲೇ ಇದೆ, ಭಾರತ ಅಂದ್ರೆ ಹೊಲೆಯರ ದೇಶ. ಭಾರ ಅಂದ್ರೆ ಮಾರ, ಮಾರಮ್ಮ ಅಂತ ದೇವರಿದಾರಲ್ಲ, ಮಾರ ಅಂತಂದ್ರು ಒಂದೇ, ಮಾಳ ಅಂದ್ರು ಒಂದೇ, ಮಾಳಮ್ಮ ಅಂದ್ರು ಒಂದೇ, ಮಾರಮ್ಮ ಅಂದ್ರು ಒಂದೇ. ಆರ್ಯನ ಜನರ ಭಾಷೆಯಲ್ಲಿ ಮಾ ಅನ್ನುವಂತ ಪದ ಭಾ ಅಂತ ಆಯ್ತು. ಸೊ ಮಾರ ಅನ್ನುವಂತ ಪದ ಭಾರ ಅಂತ ಆಯ್ತು. ಭಾರತ ಅಂದ್ರೆ ಮಾರರ ದೇಶ ಅಥವಾ ಬಾರರ ದೇಶ. ಭಾರತ ದೇಶ ಅಂತಂದ್ರೆ ಹೊಲೆಯರ ದೇಶ. ಭಾರತ ಮಾ ಕಿ ಜೈ ಅಂತಂದ್ರೆ ಮಾರಮ್ಮನಿಗೆ ಜಯವಾಗಲಿ ಅಂತ ಅರ್ಥ. ಮಾರಮ್ಮನಿಗೆ ಜಯವಾಗಲಿ ಅಂತ ಅರ್ಥ. ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಯಾರ ಹತ್ರ ನಂಜುಂಡಸ್ವಾಮಿಗೆ ಸಿಗುವಷ್ಟು ಟೈಮ್ ಸಿಗ್ತೈತಿ, ಅವ ಚಲೋದಾಗ ಎಲ್ಲೆಲ್ಲೋ ಸೇರಿಸಿ ಓದ್ಯಾನ. 15-16 ಇವತ್ತಿಗೆ ಸೇರಿಸಿದ್ರೆ ಆಲ್ಮೋಸ್ಟ್ 20 ವರ್ಷ ಆಗ್ಲಿಕ್ಕೆ ಬಂದದೆ. 20 ವರ್ಷದಿಂದ ನಾನು ಇನ್ನ ಓದಾಗತ್ತೀನಿ. ನನಗೆ ಏನಾಯ್ತು ಅಂದ್ರೆ, ನಾನು ನಿಮ್ಗೆ ಈ ಒಂದೆರಡು ನಿಮಿಷದೊಳಗೆ ಅದನ್ನ ಭಾಳ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್, ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಗೆ ನಾವು IPS ಆದಾಗ ಜನ ರಿಸರ್ವೇಷನ್ ಬಗ್ಗೆ, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬಗ್ಗೆ ತುಂಬಾ ಅಸಹ್ಯವಾಗಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ನಮಗೆ ಜೀವನದೊಳಗೆ ನಾವು ಮಳವಳ್ಳಿಯೊಳಗೆ ಹುಟ್ಟಿ ಬಂದೇವೆ, ಮಂಡ್ಯ ಜಿಲ್ಲೆ ಮಳವಳ್ಳಿಯೊಳಗೆ ಹುಟ್ಟಿ ಬಂದೇವಿ. ನಮಗೆ ಜಮೀನುಗಳು, ನಮ್ಮ ಜನರ ಜಮೀನುಗಳು ಎಕರೆಗಟ್ಟಲೆ ಎಲ್ಲ ಇದ್ದದ್ದು, ಮೈಲುಗಟ್ಟಲೆ ಜಮೀನು ಇದ್ದದ್ದು, ಮೈಲುಗಟ್ಟಲೆ. BL ರೈಸ್ ಹೇಳ್ತಾನೆ, ಮೈಸೂರು ಮಹಾರಾಜರಿಗೆ ಸಾಲವನ್ನು ಹೊಲೆಯರು ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಮೈಸೂರು ಮಹಾರಾಜರು ಇವತ್ತೇನು ಅರಮನೆಯನ್ನು ಕಟ್ಟಿಸ್ಯಾರ, ಅದಕ್ಕೆ 3 ಲಕ್ಷ ರೂಪಾಯಿ ಬೇಕಾಗಿತ್ತು, ಆ 3 ಲಕ್ಷ ರೂಪಾಯಿನ ಹೊಲೆಯರು ಕೊಟ್ಟಾರ ಅಂತೇಳಿ ಇತಿಹಾಸದೊಳಗೈತಿ. ಇಂಥ ಮತ್ತೆ ನಾವು ಕಿಲೋಮೀಟರ್ ಗಟ್ಟಲೆ ಜಮೀನು ಇದ್ದಂಥವ್ರು ನಾವು. ನಮ್ಮ ಬಗ್ಗೆ ಈ ಜನ ಯಾಕೆ ಇಷ್ಟು ಕೆಳದಾಗ ಮಾತಾಡ್ತಾರೆ ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದಾಗ, ಐ ಸ್ಟಾರ್ಟೆಡ್ ರೀಡಿಂಗ್ ಆಲ್ ದ ಗೆಜೆಟಿಯರ್ಸ್, ಶಿಲಾಶಾಸನಗಳು, ಇತಿಹಾಸದ ಕುರುಹುಗಳು ಎಲ್ಲಾನು ತೆಗಿಲಿಕ್ಕೆ ಶುರು ಮಾಡಿದ್ರೆ
ಎಲ್ಲರೂ ಬರ್ತಾರೆ, ಒಂದ್ ಹಂತದವರೆಗೆ ಬರ್ತಾರೆ, ಇದು ಹೊಲೆಯರದು ಅಂತ ಹೇಳ್ತಾರೆ, ಅಲ್ಲಿಂದ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಇದು ಮಾದಿಗರದು ಅಂತ ಹೇಳ್ತಾರೆ, ಅದ್ರ ಮುಂದೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಯಾಕಂದ್ರೆ ಇವ್ರಿಗೆ ಇವ್ರಿಗೆ ಡ್ಯೂ ರೆಸ್ಪೆಕ್ಟ್ ಕೊಟ್ಬಿಟ್ರೆ ಇವ್ರು ನಮ್ಮ ತಲೆ ಮೇಲೆ ಕುದುರ್ತಾರೆ ಅಂತೇಳಿ. ನಾನು ನಿಮ್ಗೆ ಹೇಳ್ತೀನಿ, ಇದೆಲ್ಲ ಆದ್ಮೇಲೆ ನಾನು ಒಬ್ಬ ಒಂದಿಷ್ಟು ಮಂದಿ ಈ ಸುಡೋ ಇಂಟೆಲಿಜೆಂಟ್ಸ್ ಇರ್ತಾರಲ್ಲ, ಅಂದ್ರೆ ಬಹಳ ಶಾಣೆ ಅಂತೇಳಿ ತೋರಿಸ್ಕೊಳ್ತಿರ್ತಾರ, ಆ ಶಾಣೆ ಅಂತ ತೋರಿಸ್ಕೊಂಡ ರೊಕ್ಕ ಮಾಡ್ಕೋತಿರ್ತಾರೆ, ಇನ್ನೇನು ಮಾಡೋದಿಲ್ಲ ಅಂತವ್ರು ನನ್ನ ಅಂತೇಳಿ ಬಂದಾಗ ಅವ್ರಿಗೆ ನಾನು ರೊಕ್ಕ ಕೊಟ್ಟು ನೋಡ್ರಪ್ಪ ನನ್ನ ಹತ್ರ ಇಂಥ ಮೆಟೀರಿಯಲ್ ಇದೆ, ಇದು ತೊಗೊಂಡು ಒಂದು ಪುಸ್ತಕ ಬರೀರಿ ಅಂದ್ರೆ ಬರೀಲಿಲ್ಲ ಅವರು. ಅವಾಗ ರೊಕ್ಕ ತೊಗೊಂಡು ಹೋಗ್ಬಿಟ್ರು. ಅವಾಗಿನ ಕಾಲದೊಳಗೆ ಎಷ್ಟೋ ಕೊಟ್ಟು ರೊಕ್ಕ ಕೊಟ್ಟೆ, ಎಷ್ಟೋ 2015 ಒಳಗೆ. ಅವಾಗ 25,000 ರೂಪಾಯಿ ಅಂತಂದ್ರೆ 25 ಎಕರೆ ಜಮೀನು ಅದು. ಅವ್ರು ಯಾರೂ ಬರೀಲಿಲ್ಲ. ಆಮೇಲೆ ನನ್ಗೆ ಗೊತ್ತಾಯ್ತು ಇದು ಇಂಥವ್ರು ಯಾರೂ ಬರೆಯೋದಿಲ್ಲ, ಭಾಳ ಶಾಣ್ಯರಾದ್ರೆ ಅಂತೇಳಿ ನಾನಾಗ ಕುಂತ್ಕೊಂಡು ಬರೆಯಕ್ಕೆ ಶುರು ಮಾಡಿದೆ. ನಿಮ್ಮ ಕೈಯಾಗ ಏನು ಮೆಟೀರಿಯಲ್ ಕೊಟ್ಟೇನಲ್ಲ, ಇದರದ್ದು ಇನ್ನೂ 100 ಪಟ್ಟು ಮೆಟೀರಿಯಲ್ ನಾನು ಅಂತೀನಿ. ಮತ್ತು ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ ನಾನು ಇಂಟರ್ನೆಟ್ ಒಳಗೆ ಹಾಕೇನೆ. ನಾನು ಇವತ್ತು ಒಂದು ಮೆಟೀರಿಯಲ್ ಸಿಕ್ಕಿದ್ರೆ ಇಮಿಡಿಯೇಟ್ ಒಂದು ನಿಮಗೆ ನೆಟ್ನಾಗ ಹಾಕ್ತೇನೆ. 1819 ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ಪೂಜಾರಿಗಳು ಹೊಲೆಯರ ತಮ್ಮಣಿಗಳು 1819 ತಮ್ಮಡಿಗಳು. ತಮ್ಮಡಿ ಅಂದ್ರೆ ಕನ್ನಡದ ಪದ ಪೂಜಾರಿ ಅನ್ನುವಂಥಕ್ಕೆ ಈಕ್ವಲೆಂಟ್. ಮೈಸೂರು ಮಹಾರಾಜ್ ಕೃಷ್ಣರಾಜ ಒಡೆಯರ್ ಅವರು ದಿವಾನ್ ಪೂರ್ಣಯ್ಯನ ಜೊತೆಲಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ದೇವಸ್ಥಾನದಲ್ಲಿ ಮುತ್ತುಗದ ಎಲೆಯಲ್ಲಿ ಮಾಂಸವನ್ನ ಅನ್ನವನ್ನ ಮುದ್ದೆಯನ್ನ ಕಲಸಿ ಎಡೆ ಮಾಡಿ ಮಾರಮ್ಮ, ಅವಳು ಮೈಸೂರು ಮಾರಮ್ಮ, ಅವಳು ಚಾಮುಂಡಿ, ಅವಳಿಗೆ ಅದನ್ನ ಎಡೆ ಇಟ್ಟು ಅದನ್ನ ಮಹಾರಾಜರು ಕೊಡ್ತಾರೆ. ಮಹಾರಾಜರು ಬೇರೆ ಭಕ್ತರೆಲ್ಲ ಹೆಂಗೆ ತಿಂತ ಇದ್ರು ಹಂಗೆ ಅದನ್ನ ಎಡೆ ತಿಂತಾರೆ. ದಿವಾನ್ ಪೂರ್ಣಯ್ಯನಿಗೆ ತಿನ್ನು ಅಂತ ಕೊಟ್ಟಾಗ ಅವನು ತಿನ್ನೋದಿಲ್ಲ. ಅವನು ಹೇಳ್ತಾನೆ ವೈದಿಕ ಬ್ರಾಹ್ಮಣರು ಇದನ್ನು ಪೂಜೆ ಮಾಡಿದ್ರೆ ಅಷ್ಟೇ ನಾನು ಎಡೆ ತಗೋತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಮೈಸೂರು ಮಹಾರಾಜ ತಮ್ಮಡಿಗಳ ಜೊತೆ ನೆಗೋಷಿಯೇಷನ್ ಮಾಡ್ತಾನೆ. ಅವರು ಒಪ್ಪೋದಿಲ್ಲ, ಅವನು ಮಹಾರಾಜ ಆಗಿದ್ರು ಅವನ ಮಾತು ಒಪ್ಪೋದಿಲ್ಲ. ಅವರು ಅವಾಗ ಮಹಾರಾಜ ವಾಸ್ ಒನ್ ಆಫ್ ದ ಫಂಕ್ಷನರೀಸ್, ಈ ವಾಸ್ ನಾಟ್ ಎ ಗ್ರೇಟ್ ಪರ್ಸನ್ ಟು ದ ಪೀಪಲ್. ಅವಾಗ ಅವರು ಆ ಮುಖ್ಯ ತಮ್ಮಡಿಯ ತೂಕದಷ್ಟು ಚಿನ್ನ, 200 ಎಕರೆ ಜಮೀನು, ಆ ದೇವಸ್ಥಾನ ಸುತ್ತ ಈಗಲೂ ಇರುವಂಥ ಕೆಲವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥ ಹಕ್ಕು, ಅದನ್ನು ಕೊಟ್ಟ ಮೇಲೆ ಅವರು ಒಪ್ಕೊಳ್ತಾರೆ. ನಿಮಗೆ ಕರ್ನಾಟಕ ಸರ್ಕಾರದ ಸಾಹಿತ್ಯ ಅಕಾಡೆಮಿಯವರು ಪ್ರಕಟ ಮಾಡಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಒಂದು ಸಾಮಾಜಿಕ ರಾಜಕೀಯ ಅಧ್ಯಯನ ಅನ್ನುವಂಥ ಪುಸ್ತಕದೊಳಗೆ ಈ ಮಾಹಿತಿ ಐತಿ. ಬಿ ಎಲ್ ರೈಸ್ ಅವರು ಬರೆದಿರುವಂಥ ಗೆಜೆಟ್ ಅಲ್ಲಿ, ಗೆಜೆಟಿಯರ್ ಅಲ್ಲಿ ಕೂಡ ಇದು ಐತಿ. 1480-90 ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಪೂಜಾರಿಗಳು ಮಾಲಾಗಳು. ಆಂಧ್ರ ಪ್ರದೇಶದಲ್ಲಿ ಮಾಲಾಗಳು ಅಂದ್ರೆ ಹೊಲೆಯರು. ವಿಜಯನಗರದ ಒಬ್ಬ ದೊರೆ ಅವ್ರ ಕೈಯಿಂದ ಅದನ್ನ ತಗೊಂಡು ವೈದಿಕ ಬ್ರಾಹ್ಮಣರಿಗೆ ಪೂಜೆ ಮಾಡ್ಲಿಕ್ಕೆ, ಅದರ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಕೊಡ್ತಾನೆ. ಆ ಶಿಲಾಶಾಸನ ಪ್ರಕಟಿತ ಶಿಲಾಶಾಸನ ಅದು. ಆ ಶಿಲಾಶಾಸನದ ಮೇಲೆ ಇವತ್ತು ಚಿನ್ನದ ಹಾಳೆಯನ್ನು ಅಂಟಿಸ್ಬಿಟ್ಟಾರ. ಪಲ್ಲವರ ಕಾಂಚಿ ದೇವಸ್ಥಾನಗಳಲ್ಲಿ ವಳ್ಳುವರರು ದೇವಸ್ಥಾನವನ್ನ ಮೇಂಟೈನ್ ಮಾಡಬೇಕು, ತಮ್ಮ ಬೇಕಾದಂಥವ್ರನ್ನ ಪೂಜಾರಿಯನ್ನಾಗಿ ನೇಮಕ ಮಾಡಬೇಕು ಅಂತ ಪಲ್ಲವರ ಶಿಲಾಶಾಸನ ಐತೆ. ತಿರುವಳ್ಳುವರ್, ವಳ್ಳುವರ್ ಅಂದ್ರೆ ಇಟ್ಸ್ ಎ ಕಾಸ್ಟ್. ವಳ್ಳುವರ್ ಅನ್ನೋದು ಒಂದು ಕಾಸ್ಟ್. ತಮಿಳ್ನಾಡಲ್ಲಿರುವಂತಹ ಪಲ್ಲ ಜನರಿಗೆ ಅಂದ್ರೆ ಹೊಲೆಯರಿಗೆ ಮತ್ತು ಚಕ್ಕಲಿಯನ್ ಅಂದ್ರೆ ಮಾದಿಗರಿಗೆ ವಳ್ಳುವರ್ ಕಾಸ್ಟಿನವರು ಪೂಜಾರಿಗಳು. ಇವತ್ತಿನ ಎಲ್ಲಾ ತಮಿಳ್ನಾಡಿನ ದೇವಸ್ಥಾನದ ಪೂಜಾರಿಗಳಾಗಿದ್ದವರು ವಳ್ಳುವರರು. ಅಂದ್ರೆ ಆ ಪಲ್ಲವರ ದೇವಸ್ಥಾನಗಳಿಗೆ ಪೂಜಾರಿಗಳಾಗಿದ್ದವರು ವಳ್ಳುವರರು. ತಿರುವಳ್ಳುವರ್ ವಾಸ್ ಎ ವಳ್ಳುವ, ತಿರು ಅವ್ವಯ್ಯರ್ ವಾಸ್ ಎ ವಳ್ಳುವ. ವಳ್ಳುವ ಕಾಸ್ಟ್ ಮೀನ್ಸ್ ಹೊಲೆಯ. ಇವರಲ್ಲಿ ಜಾತಿ ಬಗ್ಗೆ ಹೇಳ್ಬಿಡ್ತೀನಿ ಸರಿ. ನಾನು ಅವಾಗೇನು ಒಂದು ಉದಾಹರಣೆ ಕೊಟ್ಟಲ್ಲ, ಎಕನಾಮಿಕಲಿ ಯಾರು ಮುಂದೆ ಹೋಗ್ತಾನ ಅವ, ಯಾರು ಎಕನಾಮಿಕಲಿ ಹಿಂದುಳಿದಾನ ಅವನನ್ನು ಹತ್ರ ಸೇರಿಸ್ಕೊಳಕ್ ಬಿಡೋದಿಲ್ಲ. ಆ ಕಾರಣದಿಂದಾಗಿ ಅವನ ಎಕನಾಮಿಕ್ ಶೇರ್ ಮಾಡಲಿ ಕೊಡ್ಲಿಕ್ಕೆ ಅವ್ನಿಗೆ ಇಷ್ಟ ಆಗೋದಿಲ್ಲ. ಆ ಕಾರಣಕ್ಕಾಗಿ ಏನಾಗುತ್ತೆ, ಜಾತಿ ಪದ್ಧತಿಗಳು ದೂರ ದೂರ ಅಂದ್ರೆ ಅಸ್ಪೃಶ್ಯತೆ ಎಲ್ಲ ಹುಡ್ತಾವ. ಸುಮೇರಿಯನ್ನ ಜನರು ಯುದ್ಧದಲ್ಲಿ ಸೋತವರನ್ನ ತಮ್ಮ ಗುಲಾಮರನ್ನ ಕರ್ಕೊಂಡು ಬಂದ ತಕ್ಷಣವೇ
ಅವ್ರದ್ದು ಅರ್ಧ ತಲೆ ಬೋಳಿಸ್ತಾ ಇರ್ತಾರೆ. ಇವತ್ತು ಅರ್ಧ ತಲೆ ಬೋಳಿಸ್ಕೊಳ್ಳೋದನ್ನ ಜನ ಶ್ರೇಷ್ಠತೆ ಅಂತ ತಿಳ್ಕೊಂಡಾರ. ಸುಮೇರಿಯನ್ ಜನರು ತಮ್ಮ ಯುದ್ಧದಲ್ಲಿ ಸಿಕ್ಕಾಕೊಂಡವರನ್ನ ತಮ್ಮ ಸ್ಲೇವ್ಸ್ಗಳ ಮೇಲೆ ಒಂದು ಮುದ್ರೆ ಹೊತ್ತಿರ್ತಾರೆ. ಇವನು ಇಂಥ ಯುದ್ಧದಲ್ಲಿ ಸಿಕ್ಕ ಹಿಂಗೆ ಸಿಕ್ಕ ಅಂತೇಳಿ ಅವನು ಎದೆ ಮೇಲೆ ಒಂದು ಕಪ್ಪು ಇದ್ರ ಮೇಲೆ ಸುಟ್ಟು ಬೆಂಕಿಯಲ್ಲಿ ಸುಟ್ಟು ಅವನು ಎದೆ ಮೇಲೆ ಮುದ್ರೆ ಹಾಕುತ್ತಾರೆ ಹಾಕ್ತಿರ್ತಾರೆ. ಇವತ್ತು ಕೆಲವೊಂದು ಜಾತಿಗಳಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಎದೆ ಮೇಲೆ ಮುದ್ರೆ ಹಾಕುತ್ತಾರೆ. ಐ ಟೆಲ್ ಯು ದಿಸ್ ಇಸ್ ಅ ಪಾರ್ಟ್ ಆಫ್ ದಟ್ ಸ್ಲೇವರಿ. ಕೆಲವೊಂದು ಜನ ದೇವಸ್ಥಾನಗಳಲ್ಲಿ ನೆಲದ ಮೇಲೆ ಅನ್ನ ಆಸಾರು ಹಾಕೊಂಡು ಊಟ ಮಾಡ್ತಾರೆ. ಅದು ಧಾರ್ಮಿಕ ಪದ್ಧತಿ ಅಂತ ಹೇಳ್ತಾರೆ. ಪಲ್ಲವ ದೊರೆಗಳ ಒಂದು ಅತ್ಯಂತ ಕೆಟ್ಟ ಗುಣ ಅಂತಂದ್ರೆ ಅವರು ಗುಲಾಮರಿಗೆ ಭಿಕ್ಷುಕರಿಗೆ ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ದಂತ ಬ್ರಾಹ್ಮಣರಿಗೆ ನೆಲದ ಮೇಲೆ ಊಟ ಹಾಕ್ತಾ ಇರ್ತಾರೆ. ಅನ್ನ ತಗೊಬಂದು ಹಿಂಗೆ ಸುರಿತಾರೆ, ಅದ್ರ ಮೇಲೆ ಸಾರ ಹಾಕ್ತಾರೆ. ಅಲ್ಲಿದ್ದಂಥ ಜನ ಎಲ್ಲ ಓಡ್ ಬಂದು ನಾಯಿಗಳ್ತಾರ, ಅದ್ರ ಮೇಲೆ ಬಿದ್ದು ಅನ್ನ ತಿಂತಾರೆ. ಇವತ್ತು ಆ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾ ಇರುವಂತ ಜನ ಏನ್ ಹೇಳ್ತಾರೆ, ಓ ಇದು ಒಂದು ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳ್ತಾರೆ. ನಾನು ನಿಮ್ಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ಯಾರು ಒಂದು ಕಾಲದಲ್ಲಿ ದೊಡ್ಡ ಮನೆತನದವನು ಅಂತ ಅನಿಸ್ಕೋತಾನೆ, ಇನ್ನೊಂದು ಕಾಲದಲ್ಲಿ ಅವನು ಕೀಳು ಮನೆತನದವನು ಅನಿಸ್ಕೋತಾನೆ. ಈ ಕಾಲಚಕ್ರ ಯಾವ ಈಗ ಮೈಸೂರು ಮಹಾರಾಜರು, ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಮೈಸೂರು ಮಹಾರಾಜರು ವಿಧಾನಸೌಧಕ್ಕೆ ಹೋದ್ರು ಮೈಸೂರು ಮಹಾರಾಜರು ದೊಡ್ಡರು, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದೊಡ್ಡವರು. ಇವತ್ತು ಮೈಸೂರು ಮಹಾರಾಜರು ಒಬ್ಬ ಡಿ ಸಿ ಆಫೀಸಿಗೆ ಹೋದ್ರೆ ಡಿ ಸಿ ದೊಡ್ಡವನು ಮೈಸೂರು ಮಹಾರಾಜ ದೊಡ್ಡವನು. ಮೈಸೂರು ಮಹಾರಾಜರು ಒಬ್ಬ ಕಾನ್ಸ್ಟೇಬಲ್ ಹತ್ರ ಬಂದು ನಿಂತ್ಕೊಂಡ್ರೆ ಕಾನ್ಸ್ಟೇಬಲ್ ದೊಡ್ಡವರು ನಮ್ಮ ಮೈಸೂರು ಮಹಾರಾಜರು ದೊಡ್ಡವರು. ಅವನೊಂದು ಗೌರವದಿಂದ ಎದ್ದು ನಿಂತ್ಕೊಂಡು ಅವ್ರಿಗೆ ಗೌರವ ಸೂಚಿಸ್ಬೋದು, ಅವ್ರಿಗೊಂದು ಸೆಲ್ಯೂಟ್ ಹೊಡಿಬೋದು. ನಾನು ಪಲ್ಲವ ದೊರೆಯ ವಂಶಜ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ನನಗೆ ಏನು ಸಿಗ್ತೈತಿ? ಇವತ್ತು ನಾನು ಮೈಸೂರು ಮಹಾರಾಜನ ವಂಶಜ ಅಂತ ಹೇಳ್ಕೊಂಡ್ರೆ ಏನು ಸಿಗ್ತೈತಿ? ಇವತ್ತು ಇದ್ದಿರ್ಬೋದಪ್ಪ ನಿಮ್ಮ ಮನೆಯಾಗ, ನಮ್ಮ ಮನೆಯಾಗ ನೀವು ಬಂದಿ ಅಂದ್ರೆ ನಾವು ನೀವೆಲ್ಲ ಒಂದ ಅಂತ ಹೇಳ್ದಂಗೆ. ಯು ಅಂಡರ್ಸ್ಟ್ಯಾಂಡ್? ಸೊ ನಾನು ಏನ್ ಹೇಳ್ತೀನಿ, ಇತಿಹಾಸದಿಂದ ಕಲಿಯೋದು ಬಹಳ ಐತಿ. ನಾವು ಮಂದಿಗೆ ಇದನ್ನ ಹೇಳ್ಕೊಡ್ಬೇಕು. ಆಮೇಲೆ ಕೆಲವೊಂದು ಕಾರಣಕ್ಕಾಗಿ ನಾನು ಜಾತಿ ಪದ್ಧತಿಗಳು ಉಗಮದ ಬಗ್ಗೆ ಬಹಳಷ್ಟು ರಿಸರ್ಚ್ ಆಗಿದೆ, ಬಹಳಷ್ಟು ಕಾರಣಗಳನ್ನು ಈಗಾಗಲೇ ಹೇಳಿಬಿಟ್ಟಾರೆ. ಕೆಲವೊಂದು ಕಾರಣಗಳಿಗಾಗಿ, ಎಕನಾಮಿಕ್ ಕಾರಣಗಳಿಗಾಗಿ, ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಗಾಗಿ ಜಾತಿಗಳನ್ನ ನಿರ್ದಿಷ್ಟವಾಗಿ ಗುರುತಿಸಿ ನೀವು ಈ ಕೆಲಸ ಮಾಡ್ರಿ, ನೀವು ಆ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ರೀತಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಹಳ್ಳಿಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಕೆಲವೊಂದು ಜಾತಿಯವರೇ ಮಾಡಬೇಕು ಅಂತ ಈಗಲೂ ಇದೆ. ಫಾರ್ ಎಕ್ಸಾಂಪಲ್, ಒಂದು ದೇವಸ್ಥಾನಕ್ಕೆ ಹೋಗ್ರಿ, ದುರ್ಗವನ ದೇವಸ್ಥಾನಕ್ಕೆ ಹೋಗ್ರಿ, ದುರ್ಗವನ ದೇವಸ್ಥಾನದೊಳಗೆ ಕೋಣ ಇಂಥ ಜಾತಿಯವರೇ ಕಡಿಬೇಕಂತ ಐತಿ. ದುರ್ಗವನಿಗೆ ಹಾರವನ್ನ ಅಂದ್ರೆ ಹೂವಿನ ಮಾಲೆಯನ್ನ ಇಂಥವರೇ ತಂದ್ಕೊಡ್ಬೇಕಂತ ಐತಿ. ದುರ್ಗವನಿಗೆ ಸೀರೆಯನ್ನ ಇಂಥ ಜಾತಿಯವರೇ ತಂದ್ಕೊಡ್ಬೇಕಂತ ಐತಿ. ದುರ್ಗವನ ದೇವಸ್ಥಾನನ ಇಂಥ ಜಾತಿಯವರೇ ತೊಳಿಬೇಕು ಅಂತ ಐತಿ. ಹಳೆ ಪದ್ಧತಿಗಳು. ಯು ಅಂಡರ್ಸ್ಟ್ಯಾಂಡ್? ಕೆಲವೊಂದು ಕಾರಣಗಳಿಗೆ ಈ ಜಾತಿಗಳು ಉಗಮ ಆಗಿ ಬಂದಾವು. ಆದ್ರೆ ಆ ಜಾತಿಗಳಿಗೆ ಇವತ್ತು ನಾವು ಜೋತು ಬಿದ್ದು ಬದುಕಬೇಕಾದಂತ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೀಡ್. ಸರ್ಕಾರ ಈ ಜಾತಿ ಬೇರೆ ಬೇರೆ ಜಾತಿಯ ಹೆಸರಲ್ಲಿ ಕೊಡ್ತಾ ಇರುವಂತಹ ಸವಲತ್ತುಗಳನ್ನ ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ಸಾಧ್ಯ ಅಷ್ಟು ಲಘುನ ನಿಲ್ಲಿಸಿದ್ರ ಈ ದೇಶದೊಳಗೆ ಒಳ್ಳೇದಾಗ್ತದೆ. ಯಾಕೆ ನಾ ಮಾತು ಹೇಳಾಕತ್ತೀನಿ ಅಂದ್ರೆ, ಯಾಕೆ ನಾ ನಿಮ್ಗೆ ಒಂದು ಮಾತು ಹೇಳ್ತೀನಿ ಅಂದ್ರೆ, ಯಾರಾದರೂ ನೀವು ಕೆಲವೊಂದು ಎಲ್ಲ ಅಂತ ಹೇಳೋದಿಲ್ಲ, ಕೆಲವೊಂದು ಹಾಸ್ಟೆಲ್ನೊಳಗೆ ಹೋಗಿ ನೀವು ನೋಡಿದ್ರೆ ಅಂದ್ರೆ ಆ ಮಕ್ಕಳದ್ದು ಪರಿಸ್ಥಿತಿ ಭಾಳ ಭಾಳ ಕೆಟ್ಟಿರ್ತದೆ. ನಾನು ಪಿ ಯು ಸಿ ಓದುವಾಗ ನನಗೆ ನನ್ನ ಮಾರ್ಕ್ಸ್ ಆಧಾರದ ಮೇಲೆ ಧಾರವಾಡ ಕಾಲೇಜ್ನೊಳಗೆ, ಕೆ ಸಿ ಡಿ ಧಾರವಾಡನೊಳಗೆ ಯಾರು ಓದಿರಿ? ಯಾರು ಓದಿಲ್ಲ ಕೆ ಸಿ ಡಿ ಧಾರವಾಡನಾಗ? ಕೆ ಸಿ ಡಿ ಧಾರವಾಡದ ಒಂದು ಉದಯ ಹಾಸ್ಟೆಲ್ ಅಂತ ಇದೆ, ಹಾಸ್ಟೆಲ್, ಯೂನಿವರ್ಸಿಟಿ ಹಾಸ್ಟೆಲ್. ಅದು ಭಾಳ ಹೈ ಕ್ವಾಲಿಟಿ ಫುಡ್, ಹೈ ಕ್ವಾಲಿಟಿ ರೂಮ್ ಇತ್ತು, ಅಲ್ಲ ಎಲ್ಲ ಜಾತಿ ಜನಾಂಗದವರು ಇದ್ರು, ಡಿವೈಡಿಂಗ್ ಸಿಸ್ಟಮ್ನೊಳಗೆ ಊಟ ಇತ್ತು. ನನಗೆ ಅಲ್ಲೇ ಹಾಸ್ಟೆಲ್ನೊಳಗೆ ರೂಮ್ ಸಿಕ್ಕಿತ್ತು, ಅಲ್ಲೇ ಇರ್ತಾ ಇದ್ದೆ ನಾನು, ಓದಿದ್ದೆಲ್ಲ ಉದಯ ಹಾಸ್ಟೆಲ್ನೊಳಗೆ. ಅದ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನೊಳಗೆ ನಾನು ಯಾವಾಗಾದ್ರೂ ಹೋಗಿ ನಮ್ಮ ದೋಸ್ತನ ಭೇಟಿ ಹಾಕಿ ಹೋದ್ರೆ ಅವರು ನೆಲದ ಮೇಲೆ ಇದು ಲುಂಗಿ ಹಾಸ್ಕೊಂಡು ಮಕ್ಕೋತಿದ್ರು, ತಲೆಗೆ ಪುಸ್ತಕ ಇಟ್ಕೊಂಡು ಮಕ್ಕೋತಿದ್ರು. ಅವ್ರಿಗೆ ಜಳಕ ಮಾಡೋಕೆ ಒಂದು ಸೋಪ್ ಸತಿ ಸಿಗ್ತಾ ಇರಲಿಲ್ಲ.
ಅವರು ಊಟ ಅಂತಂದ್ರೆ ದಿನಾಲು ಚಿತ್ರಾನ್ನ ಪುಳಿಯೋಗರೆ, ದಿನಾಲು ಚಿತ್ರಾನ್ನ ಪುಳಿಯೋಗರೆ, ಚಿತ್ರಾನ್ನ ಪುಳಿಯೋಗರೆ, ಅವಲಕ್ಕಿ. ಅವ್ರದ್ದು ಮಧ್ಯಾಹ್ನದ ಊಟನು ಚಲೋ ಇರ್ತಿರ್ಲಿಲ್ಲ, ರಾತ್ರಿ ಊಟನು ಚಲೋ ಇರ್ತಿರ್ಲಿಲ್ಲ. ಅವತ್ತು ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಿಗೆ ಓದೋರು ಯಾರು ಇಂಜಿನಿಯರ್ ಆಗಲಿಲ್ಲ, ಡಾಕ್ಟರ್ ಆಗಲಿಲ್ಲ, ಯಾರು ಐ ಪಿ ಎಸ್ ಆಗಲಿಲ್ಲ. ಅಂತ ಹಾಸ್ಟೆಲ್ಗಳನ್ನ ಇಟ್ಕೊಂಡು ನಾವು ಏನ್ ಮಾಡ್ಬೇಕು? ನಾನು ನಿಮ್ಗೆ ಹೇಳ್ತೀನಿ, ಸರ್ಕಾರಿ ಹಾಸ್ಟೆಲ್ ಅಂತ ಅಷ್ಟ ಕಟ್ಟಿಸ್ರಿ, ಜಾತಿ ಬಂದು ಹಾಸ್ಟೆಲ್ ಕಟ್ಸಕ್ ಹೋಗ್ಬೇಡಿ. ಯಾರ್ಯಾರಿಗೆ ಹಾಸ್ಟೆಲ್ ಬೇಕೋ ಅವ್ರಿಗೆ ಹಾಸ್ಟೆಲ್ ಕೊಡ್ರಿ, ಹೈ ಕ್ವಾಲಿಟಿ ಫುಡ್ ಕೊಡ್ರಿ, ಹೈ ಕ್ವಾಲಿಟಿ ಅಕಾಮಡೇಷನ್ ಕೊಡ್ರಿ, ಹೈ ಕ್ವಾಲಿಟಿ ಪುಸ್ತಕ ಗಿಸ್ತಕ್ ಎಲ್ಲ ಕೊಡ್ರಿ. ನೀವು ಹಂಗೆ ಮಾಡಿದ್ರಿ ಅಂತಂದ್ರೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಆಮೇಲೆ ಜಾತಿ ಒಂದು ಸ್ಕೂಲ್ಗಳು ಬರ್ಲಿಕ್ಕತ್ತವ ಇವಾಗ. ಏನು ಓ ಬಿ ಸಿಗಳಿಗೆ ಯಾವುದೋ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ, ಓ ಬಿ ಎಸ್ ಸಿ ಎಸ್ ಟಿಗಳಿಗೆ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ, ಯಾಕೆ ಇದು ಬೇಕು? ಸುಮ್ಮನೆ ಒಳ್ಳೆ ಸರ್ಕಾರಿ ವಸತಿ ಶಾಲೆ ಅಂತೇಳಿ ಮಾಡ್ರಿ, ಯಾವ ಜಾತಿಯವರಾದರೂ ಬರಲಿ, ಚೆಂದಾಗಿ ಹೈ ಕ್ವಾಲಿಟಿ ಫುಡ್ಡು ಅಕಾಮಡೇಷನ್ ಕೊಟ್ಟು ಅವ್ರಿಗೆ ಪಾಠ ಮಾಡ್ರಿ, ಏನು ಪ್ರಾಬ್ಲಮ್ ಇದೆ? ಸುಮ್ಮನೆ ನಾವು ಈ ಜಾತಿ ಉದ್ಧಾರ ಮಾಡ್ತೀವಿ ಅಂತೇಳಿ ಅವ್ರಿಗೆ ಫೆಸಿಲಿಟಿ ಕೊಟ್ಟಂಗೆ ನಾವು ನಾಟಕ ಮಾಡಿ ಅವ್ರ ಉದ್ಧಾರನೂ ಆಗೋದಿಲ್ಲ, ಜಾತಿ ಸಿಸ್ಟಮ್ ಹಾಳು ಆಗೋದಿಲ್ಲ. ಯಾಕೆ ಬೇಕದು? ಯು ಅಂಡರ್ಸ್ಟ್ಯಾಂಡ್? ಸೊ ದ್ಯಾಟ್ ಈಸ್ ಮೈ ಫೀಲಿಂಗ್ ರಿಗಾರ್ಡಿಂಗ್ ಈ ಏನು ಇವರಿಗೆ ಕೊಡ್ತಾ ಇರುವಂತ ಸವಲತ್ತುಗಳ ಬಗ್ಗೆ. ಅಫ್ಕೋರ್ಸ್ ನೀವು ಒಂದೇ ದಿವಸ ರಾತ್ರಿ 12 ಗಂಟೆಗೆ ಸವಲತ್ತು ಇರೋ ಕ್ಲೋಸ್ ಮಾಡಕ್ ಹೋಗ್ಬೇಡ್ರಿ. ರಾತ್ರಿ 12 ಗಂಟೆಗೆ ಸವಲತ್ತು ಕೊಟ್ರಿ ಅಂದ್ರೆ ನಿಮ್ಗೆ ಏನಾಗ್ತೈತಿ ಅಂತ ನೀವು ಅನುಭವಿಸಾಗತ್ತೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಫಸ್ಟ್ ಚೆಂದಾಗಿ ಪ್ರಿಪರೇಷನ್ ಮಾಡ್ಕೋರಿ. ಯಾರಂದ್ರೆ ಸರ್ಕಾರಿ ಹಾಸ್ಟೆಲ್, ಸರ್ಕಾರಿ ಶಾಲೆ, ಸರ್ಕಾರಿ ಫೆಸಿಲಿಟಿ ಯಾರಾದ್ರೂ ಬರಲಿ ನಾವು ಕೊಡ್ತೀವಿ. ಇಂಥ ಜಾತಿ ಆಧಾರಿತ ಇಂಥದ್ದು ಅಂತೇಳಿ ಅನ್ನಕ್ ಹೋಗ್ಬೇಡ, ಅವಾಗ ಚಲೋ ಇರ್ತದೆ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ನಾನು ಡಿ ಐ ಜಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದೊಳಗಿದ್ದೆ, ನಿಮ್ದು 1:15 ಮಾತಾಡಬೇಕು ಅಂತಿತ್ತು, 1:15 ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದೊಳಗೆ ಡಿ ಐ ಜಿ ಆಗಿದ್ದೆ. ಅಲ್ಲಿ ಪ್ರಮುಖವಾಗಿ ಎಸ್ ಸಿ ಎಸ್ ಟಿಗಳ ಇಂಟ್ರೆಸ್ಟ್ ಅನ್ನು ಕಾಪಾಡುವಂತ ಒಂದು ಆರ್ಗನೈಸೇಷನ್ ಅದು, ಡಿ ಐ ಜಿ ಆಗಿದ್ದೆ. ಸುಳ್ಳು ಸರ್ಟಿಫಿಕೇಟ್ ತೋತಾರಲ್ಲ, ಇನ್ಕಮ್ ಸರ್ಟಿಫಿಕೇಟು, ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತಾ ಇದ್ವಿ. ಹಾಸ್ಟೆಲ್ಗಳ ಫೆಸಿಲಿಟಿಗಳ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಾನು ಒಂದು ಮಾತು ಹೇಳ್ತೀನಿ, ಒಂದು ವರ್ಷ, ಯಾವುದೋ ಒಂದು ವರ್ಷ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಅದರಲ್ಲಿ ಸೇರಿರುವಂಥ 50 ಎಸ್ ಸಿ ಹುಡುಗರಲ್ಲಿ, ಎಸ್ ಸಿ ಸರ್ಟಿಫಿಕೇಟ್ ಕೊಟ್ಟಿರುವಂಥ ಹುಡುಗರಲ್ಲಿ ಕೇವಲ 2 ಮಾತ್ರ ಒರಿಜಿನಲ್ ಎಸ್ ಸಿಗಳು, 48 ಡುಪ್ಲಿಕೇಟ್ ಸರ್ಟಿಫಿಕೇಟ್ ತೊಗೊಂಡಿರುವಂಥ ಎಸ್ ಸಿಗಳು. ನಿಮ್ಗೆ ಎಲ್ಲಿ ನಿಮಗೆ ಇದು ಜಾತಿ ಪದ್ಧತಿ ಹಾಳಾಗ್ತದೆ, ಎಲ್ಲಿ ಎಸ್ ಸಿಗಳು ಉದ್ಧಾರ ಆಗ್ತಾರೆ ಈ ರೀತಿ ಆದರೆ? ಸಾಗರ ಅಂತೇಳಿ ಒಂದು ತಾಲೂಕಿದೆ ಇದು ಶಿವಮೊಗ್ಗದಲ್ಲಿ, ಸಾಗರದಲ್ಲಿ ಹೆಚ್ಚಾನೆಚ್ಚು ಬ್ರಾಹ್ಮಣರು ಶೆಡ್ಯೂಲ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ನಾನು ಬರೀ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಹೇಳಾಗ್ತೀನಿ, ಶೆಡ್ಯೂಲ್ ಟ್ರೈಬಲ್ ಆಗಿರುವಂತ ಅನ್ಯಾಯಗಳಂತೂ ಲೆಕ್ಕನೇ ಇಲ್ಲ. ಯಾರ್ಯಾರೋ ಶೆಡ್ಯೂಲ್ ಟ್ರೈಬ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ, ಯಾರ್ಯಾರೋ ಶೆಡ್ಯೂಲ್ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಮತ್ತೆ ನೀವು ಈ ರೀತಿ ಆದ್ರೆ ಮತ್ತೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಜನರಿಗೆ ಏನು ಬೆನಿಫಿಟ್ ಕೊಟ್ಟಂಗಾಯ್ತು? ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಹಿಡ್ಕೊಂಡು MLAಗಳಾಗಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳಾಗಿದ್ದಾರೆ, ಅವ್ರ ಕೇಸನ್ನ ನಾವು ಎಷ್ಟು ದಿನ ನಾವು ಕೋರ್ಟಲ್ಲಿ ಹೊಡೆದಾಡಿದ್ರು ಕೂಡ ಅವ್ರಿಗೆ ಮುಕ್ತಿ, ಆ ಕೇಸಿಗೆ ಮುಕ್ತಿನ ಸಿಗೋದಿಲ್ಲ. ನಾವೇನ್ ಮಾಡ್ಬೇಕು? ಅದಕ್ಕೆ ನಾನು ಏನ್ ಹೇಳ್ತೀನಿ, ಈ ರೀತಿ ಸುಳ್ಳು ನಾವು ಯಾರಿಗೋ ನಾವು ಬಹಳ ಉದ್ಧಾರ ಮಾಡಾಕತ್ತೀವಿ ಅಂತೇಳಿ ಬಾಯಲ್ಲಿ ಹೇಳೋದ್ರ ಬದಲಿ ಕರೆನ ಉದ್ಧಾರ ಮಾಡ್ಬೇಕು ಅಂತಂದ್ರೆ ಯಾರ್ಯಾರಿಗೆ ಅವಶ್ಯಕತೆ ಐತಿ ಎಲ್ಲರಿಗೂ ಕೊಟ್ಬಿಟ್ರಿ, ಏನ ಲಾಸ್ ಆಗೋದೈತಿ? ಏನ್ ಲಾಸ್ ಆಗೋದೈತಿ? ಯಾರ್ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಕೊಡ್ರಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಇದಕ್ಕೆ ಸೋಷಿಯಲ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಸೋಷಿಯಲ್ ರಿಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಬಳಗ, ಒಂದು ಗುಂಪು, ಒಂದು ವಿದ್ಯಾರ್ಥಿ ಸಮೂಹ, ಒಂದು ಅಧ್ಯಾಪಕರ ಸಮೂಹ, ಒಂದು ಅಧಿಕಾರಿಗಳ ಸಮೂಹ, ಒಂದು ರಾಜಕಾರಣಿಗಳ ಸಮೂಹ, ಶಾಸನ ಮಾಡುವಂತ ಜನರ ಸಮೂಹದಲ್ಲಿ ಎಲ್ಲಾ ಜಾತಿ ಜನಾಂಗದ ರಿಪ್ರೆಸೆಂಟೇಷನ್ ಇರಬೇಕಾದದ್ದು ಅವಶ್ಯಕ. ಆ ಅವಶ್ಯಕತೆ ಇಲ್ಲ ಅಂತಂದ್ರೆ ರಿಸರ್ವೇಷನ್ ಅವಶ್ಯಕತೆ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಎಲ್ಲರೂ ಒಂದೇ ಜಾತಿಯವರು, 225 MLAಗಳು ಎಲ್ಲರೂ ಒಂದೇ ಜಾತಿಯವರು ಬಂದ್ರು ಅಂತ ತಿಳ್ಕೊರಿ, ಏನಾಗುತ್ತೆ?
ಅದ್ರಾಗು 225 ಎಂ ಎಲ್ ಎಗಳು ಆ ಜಾತಿಯ ಒಂದೇ ಕುಲದಿಂದ ಅಥವಾ ಒಂದೇ ಪಂಗಡದಿಂದ ಬಂದ್ರು ಅಂತ ತಿಳ್ಕೊರಿ, ಏನಾಗುತ್ತೆ? ಏನಾಗತ್ತಪ್ಪ? ಘರ್ಷಣೆ ಹೇಳ್ತೈತಿ. ವೈಮನಸ್ಸು ಇರೋದಿಲ್ಲ, ಅವರು ಅವ್ರ ಅರ್ಥ ಕೇಳಿಸ್ಕೊಳ್ಳಲ್ಲ, ಅರ್ಥ ಕೇಳಿಸ್ಕೊಳ್ಳಲ್ಲ, ಪೂರ ಕೇಳಿಸ್ಕೊಳ್ಳಿ. ಆ ಒಂದು ಜಾತಿ ಮಾತ್ರ ಪ್ರೋಗ್ರೆಸ್ ಆಗುತ್ತೆ, ಬಾಕಿಯವ್ರು ಎಲ್ಲರನ್ನು ಅವರು ತುಳಿದಿಡ್ತಾರೆ. ನಾನು ನಿಮ್ಗೆ ಏನು ಹೇಳಾಗತ್ತೀನಿ, ದಿಸ್ ಸೋಷಿಯಲ್ ರಿಪ್ರೆಸೆಂಟೇಷನ್ ಏನಿದೆಯಲ್ಲ ಇನ್ ದ ಫಾರ್ಮ್ ಆಫ್ ದ ರಿಸರ್ವೇಷನ್, ಆ ಸೋಷಿಯಲ್ ರಿಪ್ರೆಸೆಂಟೇಷನ್ ಇರಲಿ. ಆದರೆ ನೀವು ಫೆಸಿಲಿಟಿಯನ್ನು ಕೊಡುವಾಗ ಎಲ್ಲರಿಗೂ ಒಂದೇ ರೀತಿ ಫೆಸಿಲಿಟಿ. ನಿಮಗೆ ಇನ್ನೊಂದು ವಿಷಯದ ಬಗ್ಗೆ ಭಾಳ ಮಂದಿ ಮಾತಾಡೋದಿಲ್ಲ, ಜಾತಿ ಆಧಾರಿತ ರಿಸರ್ವೇಷನ್ ಬಗ್ಗೆ 108 ಮಾತು ಮಾತಾಡ್ತಾರೆ, ಆದರೆ ಹಣಕಾಸಿನ ಆಧಾರಿತ ರಿಸರ್ವೇಷನ್ ಬಗ್ಗೆ ಯಾರು ಮಾತಾಡೋದಿಲ್ಲ. ಈಗ ಒಬ್ಬ ಎಸ್ ಸಿ ಹುಡುಗ, ಒಂದು ಒ ಬಿ ಸಿ ಹುಡುಗಿ, ಕುರುಬರು ಹುಡುಗಿ ಒ ಬಿ ಸಿ ಒಳಗೆ ಮೆಡಿಕಲ್ ಸೀಟ್ ತಗೋತಾರೆ, ಒಬ್ಬ ಎಸ್ ಸಿ ಹುಡುಗ ಒಂದು ರಿಸರ್ವೇಷನ್ ಒಳಗೆ ಮೆಡಿಕಲ್ ಸೀಟ್ ತಗೋತಾನೆ, ಒಬ್ಬ ಎಸ್ ಟಿ ಹುಡುಗ ರಿಸರ್ವೇಷನ್ ತಗೋತಾನೆ, ನಮ್ಮ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಒಳಗೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಆಮೇಲೆ ಅವು ಏನೇನು 2A 2B ಏನೇನೋ ಇದಾವೆ. ಅಂದ್ರೆ ರಿಸರ್ವೇಷನ್ ಇಸ್ ಎಲ್ಲ ಎಲ್ಲದಕ್ಕೂ ಸೋಷಿಯಲ್ ರಿಪ್ರೆಸೆಂಟೇಷನ್ಗೆ ವ್ಯವಸ್ಥೆ ಇದೆ. ಅದ್ರ ಬಗ್ಗೆ ಬಹಳ ಜನ ಕೆಟ್ಟದಾಗ ಮಾತಾಡ್ತಾರೆ, ಅವ್ರಿಗೆ ಯಾಕ್ರಿ ರಿಸರ್ವೇಷನ್ ಅನ್ನೋರು ಹಂಗ್ ಮಾತಾಡ್ತಾರೆ. ಅದರಲ್ಲೂ ವರ್ಸ್ಟ್ ಏನಂದ್ರೆ ಕೇವಲ ಎಸ್ ಸಿಗಳಿಗೆ ಮಾತ್ರ ಅಥವಾ ಎಸ್ ಟಿಗಳಿಗೆ ಮಾತ್ರ ರಿಸರ್ವೇಷನ್ ಇರುವಂಗ ಬೇರೆಯವರೆಲ್ಲ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ದೋಸ್ ಹೂ ಆರ್ ಓ ಬಿ ಸಿಸ್ ಹೂ ಆರ್ ಗೆಟ್ಟಿಂಗ್ ದ ರಿಸರ್ವೇಷನ್, ದೇ ಟಾಕ್ ಅಗೇನ್ಸ್ಟ್ ದ ರಿಸರ್ವೇಷನ್ ಮೆಂಟ್ ಫಾರ್ ಎಸ್ ಸಿ ಅಂಡ್ ಎಸ್ ಟಿ. ದಟ್ ಇಸ್ ದ ವರ್ಸ್ಟ್ ಪಾರ್ಟ್. ಇರೋ ಲೆಕ್ಕ ಅದ್ರ ಬಗ್ಗೆನೂ ಮಾತಾಡೋದು ಬೇಡ, ನಾನು ಇನ್ನೂ ಮುಂದುವರೆದು ಹೇಳ್ತೀನಿ. ಎಸ್ ಸಿ ಹುಡುಗ ಒಂದಿಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಾರ, ಅವ್ನಿಗೊಂದು ರಿಸರ್ವೇಷನ್ ಒಳಗೆ ಅವ್ನಿಗೊಂದು ಸೀಟ್ ಸಿಕ್ಕೈತಿ, ಒಪ್ಕೊಳ್ಳೋಣ. ಆದ್ರೆ 6 ಕೋಟಿ ರೂಪಾಯಿ ಕೊಟ್ಟು ಮೆಡಿಕಲ್ ಸೀಟ್ ಕೊಟ್ಟವ್ರಿಗೆ ತಗೊಂಡವ್ರಿಗೆ ನೀವೇನಂತೀರಿ? ಪೇಮೆಂಟ್ ಸೀಟ್ ಅಂತ ಹೇಳ್ತೀರಿ, ಡೊನೇಷನ್ ಸೀಟ್ ಅಂತ ಹೇಳ್ತೀರಿ, ವೆದರ್ ಇಟ್ ಈಸ್ ರಿಸರ್ವೇಷನ್ ಆರ್ ನಾಟ್. ಅದು ಹಣಕಾಸಿನ ಆಧಾರಿತವಾದಂತಹ ರಿಸರ್ವೇಷನ್. ಅದು ಜಸ್ಟ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ಎ ರಿಚ್ ಫ್ಯಾಮಿಲಿ ಹಿ ಹ್ಯಾಸ್ ರಿಸರ್ವೇಷನ್. ಜಸ್ಟ್ ಬಿಕಾಸ್ ಹಿ ಹ್ಯಾಸ್ ಮನಿ ಹಿ ಕ್ಯಾನ್ ಗೆಟ್ ದ ಸೀಟ್. ಅದ್ರ ಬಗ್ಗೆ ಯಾರು ಏನ್ ಮಾತಾಡೋದಿಲ್ಲ, ಯಾಕೆ ಮಾತಾಡೋದಿಲ್ಲ? ಯಾಕಂದ್ರೆ ಅದು ಇವರಿಗೆ ಅಫೆಕ್ಟ್ ಆದಂಗೆ ಕಾಣಂಗಿಲ್ಲ. ಏನ್ ಸರ್? ಕಾಲೇಜಿಗೆ ಕಾಲೇಜ್ ನಡೆಸಲಿಕ್ಕೆ ರೊಕ್ಕ ಬೇಕಲ್ಲ ಅದಕ್ಕೆ. ಓಕೆ, ನಾನ್ ನಿಮ್ಗೆ ಏನ್ ಹೇಳ್ತೀನಿ, ನಾವು ಯಾರೇ ಆಗಲಿ ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಸಿಗ್ತಾ ಇರುವಂಥ ಸವಲತ್ತುಗಳ ಬಗ್ಗೆ ಮಾತನಾಡುವಾಗ, ಏ ಅವ್ರಿಗೆ ಫ್ರೀ ಹಾಸ್ಟೆಲ್ ಐತಪ್ಪ, ಅವ್ರಿಗೆ ಸೀಟ್ ಸಿಗ್ತೈತಪ್ಪ ಅಂತ ಮಾತಾಡುವಾಗ, ಹಾಸ್ಟೆಲ್ನೊಳಗೆ ಚಲೋ ಊಟ ಸಿಗಾಕತೈತೆ ಇಲ್ಲೋ ಅನ್ನೋದನ್ನು ಫಸ್ಟ್ ವಿಚಾರ ಮಾಡಿ ಮಾತಾಡೋಣ. ಅರೆ ದಿನಾಲೂ ಸೋಡಾ ಹಾಕಿ ಕೊಟ್ಟಿದ್ದು ಊಟ ಮಾಡ್ತಾರೆ ಒಬ್ಬಕ್ಕೆ ಹುಡುಗಿ, ಒ ಬಿ ಸಿ ಹುಡುಗಿ, ಕುರುಬರು ಹುಡುಗಿ, ಬಹಳ ತೆಳ್ಳಗೆ ಅನಾರೋಗ್ಯಕರವಾಗಿ ಅದಾಳ. ನನಗೆ ಆಕೆ ಪರಿಚಯ ಆಯ್ತು. ಆಕೆ ಒಬ್ಬಕ್ಕೆ ಆಕೆಗೆ ನಾನು ಒಂದು ದಿವಸ ಕೇಳಿದೆ, ಏನುವ ನೀನು ಹಿಂಗೆ ಅದಿದ್ದಿ, ನಿಮ್ಮ ಮನೆಯಾಗೆ ಏನು ತಿನ್ನಂಗಿಲ್ಲ ಏನು ಅಂತ. ಯಾಕ್ರಿ ನಾವೇನು ತಿನ್ನಂಗಿಲ್ಲೇನ್ರಿ, ಮನೆಯಾಗ ಚಲೋನ ತಿಂತಿದ್ವಿ ರೀ, ನಾವು ಇಲ್ಲೇ ಓ ಬಿ ಸಿ ಹಾಸ್ಟೆಲ್ನಾಗಿದ್ದೀವಿ ರೀ, ಅದು ಅವಾಗ ನಾವು ಹಿಂಗಾದೀವಿ ರೀ, ಇವಾಗ ಏನ್ ಮಾಡಿದ್ರು ನಾ ದಪ್ಪ ಆಗುವಂತ ನಂದು ಹೆಲ್ತ್ ಕೆಟ್ಟೋಗಿದ್ದೆ. ಅದಕ್ಕೆ ಆಕೆ ಫೋಟೋ ಇಟ್ಕೊಂಡಾಳ, ಹಳೆಯ ಫೋಟೋ. ಆಕೆ ಓ ಬಿ ಸಿ ಹಾಸ್ಟೆಲ್ಗೆ ಹೋಗೋದಕ್ಕಿಂತ ಮೊದಲು ತಾ ಹೆಂಗಿದ್ದೆ ಅಂತ ಫೋಟೋ ಇಟ್ಕೊಂಡ. ಅದು ತೋರಿಸಿದ್ಲು, ಏ ಬಹಳ ಚಂದದಿಲ್ಲ ಅಂತ. ನಾನು ನಿಮ್ಗೆ ಹೇಳ್ತೀನಿ, ನಾವು ಸವಲತ್ತನ್ನು ಕೊಡ್ತೀವಿ ಅಂತೇಳಿ ಜನರಿಗೆ ನಾವು ಏನ್ ಮಾಡಾಕತ್ತೀವಿ, ನಾವು ಹಾಳು ಮಾಡಾಕತ್ತೀವಿ. ನಾವು ಒಂದು ಈಸಿಯಾಗಿ ಸಿಕ್ತಂದ್ರೆ ಒಂದು ಹಾಡು ಹಾಕಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಅದು ಈಸಿಯಾಗಿ ನನ್ನ ಮೊಬೈಲ್ನಾಗ ಏನೋ ಸಿಗ್ಬೇಕಷ್ಟೆ.
ಬಹಳ ಈಸಿಯಾಗಿ ಸಿಕ್ಕದ. ಇಲ್ಲಿ ಮೈಕ್ ಇಲ್ಲ, ಕೇಳಿಸ್ತೈತೆ ಹೇಳ್ಬೇಕಲ್ಲ.